ಎಸ್ ಸ್ನೇಹಿತರೆ, ಆ್ಯಕ್ಚುಲಿ 80ನೇ ದಿನದ ಬಿಗ್ ಬಾಸನ್ನು ನೀವೇನಾದರೂ ಕೂಡ ನೋಡಿದರೆ ನಿಮಗೆಲ್ರಿಗೂ ಕೂಡ ಎಸ್ ನೀವು ನೋಡಿರ್ತೀರ, ಕಾರ್ತಿಕ್ ಅವರ ತಾಯಿಯವರು ನನ್ನ ಮುದ್ದು ತಾರಿ ನಗು ತಲಿ ಬಾರಿ ಈ ಒಂದು ಸಾಗನ ಆಡ್ಕೊಂಡು ಬರ್ತಾರೆ. ಆದರೆ ಬಿಗ್ ಬಾಸ್ ಅವರು ಇದ್ಕೊಂಡು ಏನು ಮಾಡ್ತಾರೆ, ಎಲ್ರಿಗೂ ಪಾಸ್ ಕೊಟ್ಬಿಡ್ತಾರೆ. ಅದರಲ್ಲಿ ಕಾರ್ತಿಕ್ ಅವರು ಕೂಡ ಪಾಸ್ ಕೊಡ್ತಾರೆ. ಕಾರ್ತಿಕ್ ಅವರ ತಾಯಿ ಬಂದು ಮಗನಿಗೆ ತಪ್ಕೊಳ್ತಾಳೆ, ಮುತ್ತನ್ನು ಕೊಡ್ತಾಳೆ. ಆದರೆ ಅವನ ಕಣ್ಣಲ್ಲಿ, ಕಾರ್ತಿಕ್ ಅವರ ಕಣ್ಣಲ್ಲಿ ನೀರು ಮಾತ್ರ ಸುರಿತಾ ಇರ್ತದೆ ತಾಯಿಯನ್ನು ನೋಡಿ. ಮಾತಾಡ್ಸೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, ಯಾಕೆಂದರೆ ಪಾಸ್ ಕೊಟ್ಬಿಟ್ಟಿರ್ತಾರೆ. ವಿಚಿತ್ರ ಅಂದರೆ, ಹಿಂದೆ ಬಂದಂಥ ವರ್ತುರ್ ಅವರ ತಾಯಿಗಾಗಿರ್ಬೋದು, ಮೈಕಲ್ ಅವರ ತಾಯಿಗಾಗಿರ್ಬೋದು, ಇವರು ಎಲ್ಲರೂ ಕೂಡ ತುಂಬ ಟೈಮನ್ನು ಕೊಟ್ಟಿದ್ದರು, ಪ್ಲೇಯನ್ನು ಮಾಡಿದರು, ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು, ವರ್ತುರ್ ಅವ್ರಿಗಾಗಿರ್ಬೋದು, ಮೈಕಲ್ ಅವರು ಇವ್ರಿಗೆಲ್ರಿಗೂ. ಆದರೆ ನಮ್ಮ ಕಾರ್ತಿಕ್ ಅವ್ರಿಗೆ ಆ ರೀತಿ ಮಾಡ್ದೇ ಆ್ಯಕ್ಚುಲಿ ಹಂಗೆ ಪಾಸಲ್ಲೇ ಇಟ್ಟು ಅವರನ್ನು ಕಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ನೀವೆಲ್ಲರೂ ನೋಡಿರ್ತೀರ, ಓಕೆ ಇದು ಒಂದು ಕಡೆ ಇರಲಿ, ಅದಾದ ನಂತರ 80ನೇ ದಿನ ಎದ್ದ ತಕ್ಷಣ ಆ್ಯಕ್ಚುಲಿ ಜಿಮ್ ಮಾಡ್ತಾ ಇರ್ತಾರೆ, ನೀವು ನೋಡಿರ್ತೀರ. ಅದರಲ್ಲಿ ನಮ್ಮ ತುಕಾಲಿಯವರು ಯಾವತ್ತೂ ಕೂಡ ಜಿಮ್ಗೆ ಹೋಗಿರಲಿಲ್ಲ, ಇವತ್ತು ಹೋಗಿ ಆ್ಯಕ್ಚುಲಿ ಕಾಲನ್ನು ಹಿಂಗೆ ನೀಡ್ಕೊಂಡಿರ್ಬೇಕಾದ್ರೆ ಪಾಸ್ ಕೊಟ್ಬಿಡ್ತಾರೆ. ನಮ್ಮ ನೀವೆಲ್ಲರೂ ನೋಡಿದ್ದೀರಾ, ನಮ್ಮ ವಿನಯ್ ಅವರು ಬಂದುಬಿಟ್ಟು ಹಿಂದ್ಗಡೆಯಿಂದ ನೀರು ಹಾಕ್ತಾರೆ, ಕಾರ್ತಿಕ್ ಅವರು ಹಾಕ್ತಾರೆ. ಅದು ಯಾವ ರೀತಿ ಆಟ ಅಂತ ನನಗಂತೂ ಗೊತ್ತಾಗಲಿಲ್ಲ ಸ್ವಾಮಿ. ನೀವು ನೋಡಿದಂಗೆ ಆ್ಯಕ್ಚುಲಿ ಹಿಂದ್ಗಡೆಗೆ ನೀರು ಹಾಕ್ತಕ್ಕಂಥದ್ದು ಎಂಥ ಸಭ್ಯತೆಯ ಆಟ ಅನ್ನೋದು ಇಲ್ಲಿ ಯಾರಿಗೂ ಕೂಡ ತುಂಬ ಮುಜುಗರ ಅನ್ನಿಸ್ತದ್ದು. ಅಷ್ಟಾದರೆ ಪರವಾಗಿಲ್ಲ, ಗಂಡಸು ಗಂಡಸರು, ಅದ್ರ ಜೊತೆಗೆ ಲೇಡೀಸ್ ಬೇರೆ ಬರ್ತಾರೆ, ನಮ್ರತವ್ರು ಬರ್ತಾರೆ, ಅವರು ಕೂಡ ನೀರು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ವಿಚಿತ್ರ ಅಂದರೆ ಲೇಡೀಸ್ಗೂ ಕೂಡ ಹಿಂದ್ಗಡೆ ನೀರು ಹಾಕುವಂಥ ಒಂದು ಕೆಲಸವನ್ನು ಮಾಡಲಾಗತ್ತೆ. ಇದು ನಿಜವಾಗ್ಲೂ ಸಭ್ಯಸ್ಥರ ಆಟ ಅಂತ ಅನ್ನಿಸ್ಕೊಳ್ಳಲ್ಲ. ಬಿಗ್ ಬಾಸ್ನಲ್ಲಿ ಇದೆಲ್ಲವೂ ಕೂಡ ಒಳ್ಳೆಯದಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ.